ಗುರುಜಿ, ಸಂಸ್ಕಾರಗಳ ವಿಭಾಗದಲ್ಲಿ ಕೂಡ ನಮ್ಮ ಮಂಗಳ ಗೌರಿ ವ್ರತದ ಕುರಿತೆ ತಿಳಿಸ್ಕೊಡ್ತೀರಾ ಅನ್ಸುತ್ತೆ. ಯಾಕಂದ್ರೆ ನೀವು ಹೇಳ್ತಾ ಇದ್ರಿ ಸುಮಂಗಲಿಯರೆಲ್ಲರಿಗೂ ಮಂಗಳಮಯವನ್ನ ಉಂಟು ಮಾಡುತ್ತೆ ಈ ಒಂದು ವ್ರತ ಅಂತ. ನೋಡಿ, ಇವತ್ತಿನ ಸಂಸ್ಕಾರ ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ. ಸಂಸ್ಕಾರದಲ್ಲಿ ನಾವೇನು ಹೇಳ್ತೀವಿ, ದಯವಿಟ್ಟು ಎಲ್ಲರೂ 5 ವರ್ಷಗಳ ಕಾಲ ಈ ವ್ರತಾಚರಣೆಯನ್ನ, ಮಂಗಳ ಗೌರಿ ವ್ರತವನ್ನು ಮಾಡಿ. ಅಕಸ್ಮಾತ್ ಬೇರೆ ಮನೆಗೆ ಹೋಗಿದ್ದೀನಿ, ಗಂಡನ ಮನೆ ಅಂದರೆ ಗಂಡನ ಕರ್ಕೊಂಡು ನೀವು ಬೇರೆ ಮನೆಗೆ ಹೋಗಿದ್ದೀರಾ, ಅತ್ತೆ ಮಾವಂದರು ದೂರ ಇದ್ದಾರೆ ಅಂದರೆ ಈ ವ್ರತವನ್ನು ಅತ್ತೆ ಮಾವನ್ನು ಕರೆಸಿ ನಿಮ್ಮಲ್ಲೇ ಮಾಡಿಕೊಂಡ್ರು ಭಾಳ ಒಳ್ಳೆಯದು, ಅಥವಾ ನೀವು ಅವ್ರ ಮನೇಲಿ ಹೋಗಿ ಮಾಡಿದ್ರೂ ಒಳ್ಳೆಯದು. ಯಾಕೆಂದರೆ ಈ ಒಂದು ಬಾಂಧವ್ಯ ಭಾಳ ಚೆನ್ನಾಗಿ ಹಮ್ಮಿಕೊಳ್ತಕ್ಕಂಥ ವಿಚಾರ, ಭಗವಂತನ ಕೃಪಾ ಕಟಾಕ್ಷದಲ್ಲಿ ಒಳ್ಳೆಯದಾಗತಕ್ಕಂಥ ವಿಚಾರ. ಇದರಲ್ಲಿ ಚಿಕ್ಕ ಹೆಣ್ಣು ಮಕ್ಕಳಲ್ಲಿ ಏನು ವಿದಂತಿ ಅಂದರೆ, ಎಲ್ಲ ಚಿಕ್ಕ ಹೆಣ್ಣು ಮಕ್ಕಳಿಗೆ ದಯವಿಟ್ಟು ಈ ಮಂಗಳಗೌರಿ ವ್ರತ ಮಾಡೋ ಸಮಯಕ್ಕೆ ಪಾಯಸ ನೈವೇದ್ಯವನ್ನು ಆ ಮಕ್ಕಳ ಕೈಯಲ್ಲಿ ಭಗವತಿಗೆ ಪ್ರಾರ್ಥನೆ ಮಾಡಿಕೊಂಡು ವಿದ್ಯಾ ದೇಹಿಚ ಧೀಮಹಿ, ಆ ವಿದ್ಯೆಯನ್ನು ಕೊಡ್ತಕ್ಕಂಥವಳು ಮಂಗಳಗೌರಿನೇ. 5 ವಿಧವಾದ ಗೌರಿಗಳು ಎಲ್ಲಿ ಕೂತಿರ್ತಾರೋ, ಸಾಕ್ಷಾತ್ ವಾಗ್ದೇವಿ ಅಲ್ಲಿ ಕೂತಿರ್ತಾಳೆ ಅಂತ ಹೇಳ್ತೀವಿ. ಮಂಗಳಗೌರಿಗೆ ಮೊದಲು ಪೂಜೆ ಮಾಡಬೇಕಾದ್ರೆ ವಾಗ್ದೇವಿನ ಸಿದ್ಧಿಪಡಿಸ್ಕೋಬೇಕು, ಅದಕ್ಕೆ ಪೇಚಮ್ಮ ಅಂತ ಕರಿತೀವಿ. ವಾಗ್ದೇವಿನ ಮಾತನ್ನು ಕೊಡ್ತಕ್ಕಂಥವಳು, ಎಷ್ಟೋ ಜನಕ್ಕೆ ಮಂದ ಬುದ್ಧಿ ಇರತಕ್ಕಂಥವ್ರಿಗೆ ಸರಿಪಡಿಸ್ತಕ್ಕಂಥವಳು, ಸಾಕ್ಷಾತ್ ವಾಕ್ಚಾತುರ್ಯತೆಯನ್ನು ಕೊಡ್ತಕ್ಕಂಥವಳು, ಅದೇ ರೀತಿಯಾಗಿ ಮಾತೇ ಆಡದೇ ಇರತಕ್ಕಂಥ ಮೌನವಾಗಿರ್ತಕ್ಕಂಥವ್ರಿಗೆ ಪರಿವರ್ತನೆ ನೀಡೋಳು. ಎಷ್ಟೋ ಜನ ಹೇಳ್ಕೊಳ್ಳಲ್ಲ, ಕೆಲವು ಹೆಣ್ಮಕ್ಳು ಅಪ್ಪನ ಮುದ್ದೋ ಅಥವಾ ಅವಳಲ್ಲಿ ಇರತಕ್ಕಂಥ ಸೈಕಲಾಜಿಕಲ್ ಎಫೆಕ್ಟೋ, ಯಾವಾಗಲೂ ನೋಡಿ ಒಬ್ಬಳೇ ಹೋಗಿ ಕೂತ್ಕೊಂಡ್ಬಿಡ್ತಾಳೆ, ರೂಮಲ್ಲೇ ಒಬ್ಬಳೇ ಕೂತ್ಕೊಂಡ್ಬಿಡ್ತಾಳೆ, ಇಲ್ಲ ಯಾರ ಹತ್ರ ಹೇಳ್ಕೊಳ್ಳಲ್ಲ, ಏನೂ ಮಾತಾಡಲ್ಲ. ಏನು ನೋಡಿ, ನಮ್ಮ ಹುಡುಗಿ ಎಷ್ಟು ಒಳ್ಳೆಯವಳು ಗೊತ್ತಾ, ಆ ಹುಡುಗಿ ರೂಮಲ್ಲಿ ಹೋದರೆ ಅವಳಾಯಿತು ಅವಳ ಪಾಡಾಯಿತು, ಏನೂ ಮಾತಾಡಲ್ಲ, ಏನೂ ಹೇಳ್ಕೊಳ್ಳಲ್ಲ. ಯಾಕೆ ಗುರುಗಳೇ ಹೇಗೆ, ಅವಳು ಇರೋದು ಸ್ವಲ್ಪ ಹೇಳ್ಕೊಳ್ಬಿಡ ಅಂದರೆ ಆ ಸೈಕಲಾಜಿಕಲ್ ಎಫೆಕ್ಟ್ ಅಂತ ಇರೋರು ಕೂಡ ಸೇರ್ಪಡಿಸೋಳು ಈ ಸೌಮಂಗಳಿಯಾಗಿರ್ತಕ್ಕಂಥ, ಸರ್ವಮಂಗಳೇ ಆಗಿರತಕ್ಕಂಥ ಮಂಗಳಗೌರಿ. ಈ ಮಂಗಳಗೌರಿಯನ್ನು ಸ್ಮರಣೆ ಮಾಡಿಕೊಂಡ್ರೆ ವಾಕು ಮನಸ್ಸನ್ನು ಅಬ್ಬಡ ನಿರಾಳವಾಯಿತು ಅನ್ನೋ ರೀತಿ, ಆ ಮನಸ್ಸನ್ನು ವಿರಾಳವಾಗಿ ಅವರಲ್ಲಿರ್ತಕ್ಕಂಥ ಚಾಕ ಚಕ್ಕತೆ ಎಲ್ಲೋ ಸತ್ತೋಗಿರೋದನ್ನು ಎಬ್ಬಿಸ್ತತೆ, ಮತ್ತೆ ಆ ಒಂದು ಸಾನ್ನಿಧ್ಯ ಬರುತ್ತೆ, ಮತ್ತೆ ಆ್ಯಕ್ಟಿವ್ನೆಸ್ ಕೊಡುತ್ತೆ. ಇದಕ್ಕೆಲ್ಲ ಸಾನ್ನಿಧ್ಯವಾಗಿರತಕ್ಕಂಥ ಮಂಗಳಗೌರಿ ವ್ರತವನ್ನು ಮಂಗಳಕರವಾಗಿ ಭಗವತಿ ಕೃಪಾ ಕಟಾಕ್ಷದಲ್ಲಿ ನಾವು ಮಾಡ್ಕೋಬೇಕು. ಭಾಳ ಸಂತೋಷ, ನೀವೆಲ್ಲರೂ ಇವತ್ತಿನ ದಿವಸ ಇಂಥ ಒಂದು ಮಂಗಳಗೌರಿ ವ್ರತಕ್ಕೆ ನಾಳೆಗೆ ಎಲ್ಲರೂ ಸಿದ್ಧಪಡಿಸ್ಕೊಳ್ಳಿ. ಎಲ್ಲ 5 ವಿಧವಾದ ನೀರು ಜ್ಞಾಪಕ ಇಟ್ಕೊಳ್ಳಿ, ಮಣ್ಣನ್ನು ಜ್ಞಾಪಕ ಇಟ್ಕೊಳ್ಳಿ, ಮರಳನ್ನು, ಅದೇ ರೀತಿಯಾಗಿ 5 ವಿಧವಾದ ಹಣ್ಣುಗಳ ಪಂಚಫಲಗಳನ್ನು, 5 ವಿಧವಾದ ಗಂಗೆಗಳನ್ನು ಎಲ್ಲನೂ ಸ್ಮರಣೆ ಮಾಡಿಕೊಂಡು ಯಾವ ಕಾಲಕ್ಕೂ ತಿಳ್ಕೊಳ್ಳಿ, ಹುಳಿ ಹಣ್ಣುಗಳನ್ನ ಇಡಬೇಡಿ. ದೇವರುಗಳಿಗೆ ಗುರುಗಳಿಗೆ ಕೊಡಬೇಕಾದ್ರೆ ಯಾವತ್ತೂ ಹುಳಿ ಹಣ್ಣುಗಳು ಕೊಡಬಾರ್ದು, ಅಂದರೆ ಆರೆಂಜು ಮೂಸಂಬಿ ಇದರಲ್ಲ, ಆ್ಯಪಲ್ಲು ಪಪಾಯ ಬಾಳೆಹಣ್ಣು ಸಪೋಟ ದಾಳಂಬಿ ಈ ಥರ ಹಣ್ಣುಗಳು ಹುಳಿ ಆಗಿಲ್ಲದೇ ಇರತಕ್ಕಂಥ ಹಣ್ಣುಗಳನ್ನು ಉಪಯೋಗಿಸ್ಬೇಕು. ಗಂಡ ಹೆಂಡತಿ ಯಾರಿರ್ತಾರೆ ಮಕ್ಕಳು ಆಗಿರಲ್ಲ ಅಂಥವರೆಲ್ಲ ಹುಳಿ ಹಣ್ಣುಗಳು ತಿನ್ನಬೇಕು. ಯಾವತ್ತು ತಿಂದಾಗ ಉಪ್ಪು ಹುಳಿ ಖಾರ ಸೇರಿದೆ ಕಣ ದೇಹಕ್ಕೆ ಅನಲ್ವಾ, ಶುಚಿರ್ಭೂತವಾಗಿರ್ತಾರೆ, ಒಳ್ಳೆಯದು ಆಗತ್ತೆ ಆರೋಗ್ಯ ಪರಿಸ್ಥಿತಿ. ಅವರಲ್ಲಿ ಯಾವತ್ತೂ ಹುಳಿ ಹಿಂಡಬೇಡಿ ಅಂತಾರಲ್ಲ, ಜೀವನ ಹುಳಿ ಹಿಂಡೋಗೋ ಜೀವನಕ್ಕೆ ಇವರು ಹುಳಿ ಹಣ್ಣುಗಳು ತಿಂದಾಗ ದೇವರನ್ನ ಸ್ಮರಣೆ ಮಾಡಿಕೊಂಡಾಗ ಆ ಹುಳಿಯಲ್ಲಿ ಯಾರು ವಾಸವಾಗಿರ್ತದೆ ಅಂದರೆ ಅಮ್ಮನವರು ವಾಸವಾಗಿರ್ತಾರೆ, ಗ್ರಾಮ ದೇವತೆಗಳು ವಾಸವಾಗಿರ್ತಕ್ಕೆ ನಿಂಬೆಹಣ್ಣು ಮೂಸಂಬಿ ಆರೆಂಜ್ ಎಲ್ಲ ಹುಳಿಗಳು. ಆ ಹುಳಿತನ ವಾಸವಾಗಿದ್ದಾಗ ದೇವಿನ ವಾಸವಾಗ್ತಾಳೆ, ಇವರಿಬ್ಬರ ಬಾಂಧವ್ಯ ಇನ್ನೂ ಚೆನ್ನಾಗಿ ಗಟ್ಟಿ ಮಾಡ್ತಾಳೆ ಆ ಹುಳಿ ಹಣ್ಣುಗಳ ಬದಿಗೆ. ಕೆಲವರೆಲ್ಲ ಹೇಳ್ತಾರೆ ಇವತ್ತು ಕೆಲವರು ವಯಸ್ಸಾದ ಅಜ್ಜಿಂದರು ಯಜಮಾನರ ಪಕ್ಕದಲ್ಲಿ ಕುಡಿಸ್ಕೊಂಡು ಆರೆಂಜ್ ಬಿಡಿಸ್ಕೊಳ್ತಾ ಕೂತ್ಕೊಳ್ಳೋದು, ಹಲ್ಲಿಲ್ಲ ಅಂತ ಇಟ್ಕೊಳ್ಳಿ ಬೀಜಗಳನ್ನ ಬಿಡಿಸಿ ತಿರುಳು ಮಾತ್ರ ಬಿಡಿಸ್ಕೊಳ್ಳೋದು ಅಂತಿರ್ತಾರೆ ಪಾಪ ತಾತ ಅಂದರು. ಹಾಗೆ ಆ ಮೂಸಂಬಿ ಅಭ್ಯಾಸ ಆ ಕಾಲದಿಂದ ಪಾಪ ಮಾಡ್ಕೊಂಬಂದಿರ್ತಾರೆ. ಭಾಳ ಸಂತೋಷ, ಗಂಡ ಹೆಂಡತಿ ಹೀಗೆ ಮೂಸಂಬಿ ಆರೆಂಜ್ ತಿನ್ಕೊಂಡು ಜೀವನನ ಕಾಲ ಕಳಿರಿ. ಕಾಲಾಯ ತಸ್ಮೇ ನಮಃ, ಭಗವಂತನ ಕೃಪಾ ಕಟಾಕ್ಷಕ್ಕೆ ಮಂಗಳಗೌರಿ ವ್ರತಕ್ಕೆ ನಾಳೆ ಎಲ್ಲ ಸಿದ್ಧ ಮಾಡ್ಕೊಳ್ಳಿ. ಆಮೇಲೆ ಸ್ನಾನ ಮಾಡಬೇಕಾದ ದಯವಿಟ್ಟು ಆದಷ್ಟು ಬಾವಿ ನೀರನ್ನು ಉಪಯೋಗಿಸ್ಕೊಂಡ್ರೆ ಭಾಳ ಉತ್ತಮ. ಬಾವಿ ನೀರಿನಲ್ಲೇ ಸ್ನಾನ ಮಾಡಿದ್ರೆ ಉತ್ತಮ, ತರಿಸಿಟ್ಕೊಂಬಿಡಿ ಇವತ್ತು, ಯಾಕಂದರೆ ಕಾರ್ಯಕ್ರಮ ಆದಮೇಲೆ ಇನ್ನೂ ಟೈಮ್ ಇದೆ ಸಾಯಂಕಾಲದವರೆಗೂ. ಬಾವಿ ನೀರು ಮಾತ್ರ ನೀವುಗಳು ಯಾರು ಆ ಸೊಸೆಯಂದ್ರಿಗೆ ಪೂಜೆ ಮಾಡಿಸ್ಬೇಕು ಬಾವಿ ನೀರನ್ನು ಸ್ನಾನ ಮಾಡಿ. ಮನೆ ನೀರು ಬಾವಿ ನೀರು, ಮನೇಲಿ ಪಾಪ ಬಾವಿ ಇಲ್ದರೆ ಏನು ಮಾಡಬೇಕಲ್ಲ, ಬೋರ್ವೆಲ್ ತೊಗೊಂಬಂದ್ಬಿಡ್ತೀವಿ ಅಂತಂದರೆ ಭೂಮಿಯಲ್ಲಿರ್ತಕ್ಕಂಥ ನೀರನ್ನು ನೀರನ್ನಾಗಿ ಬಾವಿ ನೀರು ಉಪಯೋಗಿಸ್ಕೊಂಡ್ರೆ ಭಾಳಷ್ಟು ಪ್ರಯತ್ನ ಪಡಿ, ಅವಕಾಶವಾದರೆ. ಕೆಲವು ನದಿ ಹತ್ರ ಇದ್ದರೆ ಇನ್ನೂ ಒಳ್ಳೆಯದು, ನದಿ ನೀರು ಅಂತಾನೆ. ಸಮುದ್ರದ ಹತ್ರ ಇದ್ದರೆ ಸಮುದ್ರ ನೀರು ಮಾತ್ರ ದಯವಿಟ್ಟು ತರಬೇಡಿ, ಯಾಕಂದರೆ ಭಾಳ ಜನ ಓ ಸಮುದ್ರ ಹತ್ರ ಇದೆ ತರಬೇ, ಏಕೆಂದರೆ ಕೆಲವು ಸಮುದ್ರ ಸ್ನಾನ ಮಾಡಿ ಅಂತಲೇ ಭಾಳ ಚೆನ್ನಾಗಿ ಹೇಳ್ತೀವಿ ಕೆಲವರಿಗೆ. ಇಂಥ ಸಮಯದಲ್ಲಿ ಸಮುದ್ರ ಸ್ನಾನ ಮಾಡೋದು ಹುಳಿ ಅಲ್ವೇನ್ರೆ, ಉಪ್ಪು ದಯವಿಟ್ಟು ಋಣ ಬೇಡ. ಆ ರೀತಿಯಾದ ಋಣವನ್ನು ತೀರಿಸ್ಕೊಳ್ತಕ್ಕಂಥ ಅವಕಾಶ ಬೇಡ. ನದಿ ಬಾವಿ ಈ ರೀತಿಯಾದ ಸ್ನಾನಗಳನ್ನು ಭಗವಂತ ಕೃಪಾ ಕಟಾಕ್ಷದಲ್ಲಿ ಮಾಡಿಕೊಂಡು ಜೀವನ ಸುಗಮವಾಗಿ ಗಂಡ ಹೆಂಡತಿರ ಬಾಂಧವ್ಯ ಇದೇ ರೀತಿ ಚೆನ್ನಾಗಿರಲಿ ಅಂತ ನಾವು ನೀವು ಏನು ಬೇಕೋ. ಲೋಕ ಸಮಸ್ತ ಸುಖಿನೋ ಭವಂತು ಸನ್ಮಂಗಳಾನಿ ಭವಂತು.
ಗುರುಜಿ, ಸುಮಂಗಲಿಯರಿಗೆ ಸರ್ವ ಮಂಗಳವನ್ನ ಉಂಟು ಮಾಡುವಂತಹ ಮಂಗಳ ಗೌರಿ ವ್ರತಾಚರಣೆಯ ಕುರಿತು ಬಹಳ ಸೊಗಸಾಗಿ ತಿಳಿಸ್ಕೊಡ್ತಿದ್ದೀರಾ. ನಾಳೆ ವ್ರತವನ್ನ ಹೇಗೆ ಮಾಡೋದು ವಿಧಿವತ್ತಾಗಿ ತಿಳಿಸ್ಕೊಡ್ತೀನಿ ಅಂತ ಕೂಡ ಹೇಳಿದ್ದೀರಾ. ನಮ್ಮ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದಗಳು. ವೀಕ್ಷಕರೇ, ಹೊರಡ ಹೊತ್ತಾಯ್ತು, ಆದ್ರೆ ನಾಳೆ ಮಂಗಳ ಗೌರಿ ವ್ರತವನ್ನ ಹೇಗೆ ಆಚರಿಸಬೇಕು, ಅದು 5 ವರ್ಷಗಳ ಕಾಲ ಪ್ರತಿ ವರ್ಷ ಆಚರಿಸ್ಬೇಕಂತೆ, ಎಲ್ಲಾ ತಿಳಿಸ್ಕೊಳ್ಳೋಣ ನಾಳೆಯ ಒಂದು ನಮ್ಮ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾ ಹೋಗ್ಬರೋದಾ. ನಮಸ್ಕಾರ.